ರೆಟ್ರೋ ಸವಾರಿ ರೆಟ್ರೋ ಸವಾರಿ ಈಗಿನ ಕಾಲದಲ್ಲಿ ಐಟಂ ಹಾಡುಗಳು ಕ್ಯಾಬ್ ಬೇರೆ ಅಂದ್ರೆ ನೀವು ಮಲ್ಲಿಕಾರ್ಜುನ ರಾವತ್ ರಾಕಿ ಸಾವಂತ್ ಅಂತೀರಾ ಆಗಿನ ಕಾಲದಲ್ಲಿ ಕ್ಯಾಬ್ ಬೇರೆ ಅಂದ್ರೆ ಎಲ್ಲ ಈಶ್ವರಿ ಅಂತ ಹೇಳೋರು ಗೊತ್ತಾ ಒಬ್ಬ ಸಿಂಗರ್ ಅಷ್ಟೊಂದು ಜನಪ್ರಿಯತೆಯನ್ನು ಪಡಿಬೇಕಂದ್ರೆ ಅವರ ವಾಯ್ಸ್ ಅಲ್ಲಿರುವಂತಹ ಮಾದಕತೆ ಏನು ಅವರ ಸ್ಟೈಲ್ ಏನು ಆಗಿನ ಕಾಲದಲ್ಲಿ ಆ ಟೆಂಡ್ ಅನ್ನು ಸೆಟ್ ಮಾಡಿರೋ ಕ್ರೆಡಿಟ್ ಎಲ್ಆರ್ ಈಶ್ವರಿ ಅವರಿಗೆ ಹೋಗಬೇಕು ನಾರಡು ಪಾಯಿಂಟ್ 7 ಬಿಗೆಸ್ ಮಲಿ ಎಲ್ಆರ್ ಈಶ್ವರಿ ಅವರಿಗೆ ಇವತ್ತಿಗೆ 72 ವರ್ಷ ಸೌಂಡ್ ಆಫ್ ಮ್ಯೂಸಿಕ್ ನ ಮಾಲೀಕರು ಗುರುರಾಜ್ ಅವರು ಹೇಳ್ತಾರೆ ಅವರ ಕಥೆನ ಫಸ್ಟ್ ಟೈಮ್ ಎಲ್ಆರ್ ಈಶ್ವರಿ ಅವರನ್ನ ಹೆಂಗ್ ಮೀಟ್ ಮಾಡಿದ್ರು ಅಂತ ಕೇಳಿ ನೀವು ಇದನ್ನ ನಾನು ಚೆನ್ನೈಗೆ ಹೋದೆ ಅವರನ್ನ ಮೀಟ್ ಮಾಡೋದಕ್ಕೆ ಓಕೆ ನಮ್ಮ ಬಾಲಾಜಿ ಅಂತ ಡ್ರಮ್ಮರ್ ಅವರೆಲ್ಲ ಇದ್ದಾರೆ ಅವ್ರು ಕರ್ಕೊಂಡು ಹೋದ್ರು ಆಮೇಲೆ ಫಸ್ಟ್ ಅವ್ರಿಗೆ ನಾನು ಹೋಗಿ ಮಾತಾಡಿದಾಗ ಅಯ್ಯೋ ತಂಬಿ ಏನಕ್ಕೆ ಕನ್ನಡ ನೆಲ್ಲ ಪಾಡಿರ್ತೇನೆ ಅಪ್ಪೋ ಆದ್ರೆ ಈಗ ನನ್ಗೆ ಆ ಲಿರಿಕ್ಸ್ ಅದೆಲ್ಲ ಗೊತ್ತಾಗಲ್ವಲ್ಲ ಹೇಗ್ ಮಾಡೋದು ಅಂದ್ರೆ ನಡೆದೆ ಮೇಡಮ್ ನೀವೇನ್ ಚಿಂತೆ ಮಾಡ್ಬೇಡಿ ನಿಮ್ಗೆಲ್ಲ ಲಿರಿಕ್ಸ್ ಎಲ್ಲ ಬರ್ಕೊಂಡು ರೆಡಿ ಮಾಡ್ಕೊಂಡು ಕ್ಯಾಸೆಟ್ ಸಮೇತ ಬಂದಿದ್ದೀನಿ ಈವನ್ ಲಿರಿಕ್ಸ್ ನಾನು ತೆಲುಗುನಲ್ಲಿ ಅವರು ಇಲ್ಲ ನಾನು ತೆಲುಗು ಮಾತಾಡ್ತೀನಿ ತಮಿಳು ಮಾತಾಡ್ತೀನಿ ಅದಕ್ಕೆ ನಾ ತೆಲುಗುನಲ್ಲಿ ಬರ್ಕೊಂಡ್ ಬಂದಿದ್ದೀವಿ ಇದನ್ನೆಲ್ಲ ಕೊಟ್ಟು ಹೋಗ್ತೀವಿ ಅವ್ರು ಎಷ್ಟು ಇಂಟ್ರೆಸ್ಟ್ ತೋರಿಸ್ರು ಅಂದ್ರೆ ಯೋ ನಾನು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಲ್ಲಪ್ಪ ಬೆಂಗಳೂರಿಗೆ ಬಂದು ನಾನು ಯಾವಾಗ ಈ ಹಿಂದೆ ನಾನು ತಮಿಳ್ ಪ್ರೋಗ್ರಾಮ್ ಮಾಡಿದೀನಿ ಕನ್ನಡ ಪ್ರೋಗ್ರಾಮ್ ಮಾಡಷ್ಟು ಧೈರ್ಯ ಇದ್ದಿಲ್ಲ ಬಟ್ ನೀವು ಹೇಳಿದ್ಮೇಲೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದ್ರು ನಿಜವಾಗ್ಲು ಹೇಳ್ಬೇಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ಮಾಡ್ತಿದ್ದಿಲ್ಲ ಅವ್ರು ಅಷ್ಟು ಪ್ರೊನೌನ್ಸಿಯೇಷನ್ ಖಂಡಿತವಾಗಿ ಅವ್ರಿಗೆ ಕನ್ನಡ ಬರುತ್ತೆ ಅನ್ನೋ ತರನೇ ಹಾಡ್ತಾ ಇದ್ರು ಕೆಲವೇ ನಿಮಿಷದಲ್ಲಿ ಮೈಕ್ ಮುಂದೆ ಹಾಡ್ತಾ ಇದ್ರೆ ಅದನ್ನ ನೋಡೋದೇ ಒಂದು ಮಜಾ ಅಂತೆ ಆ ಮಜಾ ಏನು ಯಾಕೆ ಹೆಂಗ್ ಹಾಡ್ತಾ ಇದ್ರು ಅವರು ಎಲ್ಲ ಕೆಲವೇ ನಿಮಿಷದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ದೂರದಿಂದ ಸಂಶಯ ಫಲ ಇನ್ನೊಂದು ಸೊಂಟ ಕುಲ್ಕೋ ಹಾಡ್ ಬರ್ತಾ ಇದೆ ನಿಮ್ ಸೊಂಟ ಹುಷಾರಪ್ಪ ಕೇಳ್ತಾರೀ 92.7